ನಮಸ್ಕಾರ ಎಲ್ರಿಗೂ. ಸೊ ಮೋದಿಗೆ ಅವಕಾಶ ಸವಿಸ್ತಾರವಾಗಲ್ಲ ಹೇಳಿದ್ದಾರೆ. ನನ್ನ ಹೆಸರು ಜನಾರ್ದನ್. ನಾನು ಸ್ಟೂಡೆಂಟ್ ಆಗಿದ್ದಾಗ ಮೋದಿ ಕೇರ್ ಅವಕಾಶನ ತಗೊಂಡಿದ್ದು. ಮೋದಿ ಕೇರ್ ಮೂಲಕ ಇವತ್ತು ಲಕ್ಷಾಂತರ ಜನಗಳನ್ನ ನಾವು ರೀಚ್ ಆಗಿದ್ದೀವಿ. ಆ ಮೋದಿ ಕೇರ್ ಉದ್ದೇಶ ಏನಂತ ಹೇಳಿದ್ರೆ ಆರೋಗ್ಯವಂತ ಭಾರತನ ಸೃಷ್ಟಿ ಮಾಡಬೇಕು, ಆರೋಗ್ಯವಂತ ಭಾರತನ ನಿರ್ಮಾಣ ಮಾಡಬೇಕು. ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿರುವಂಥದ್ದು ಆರೋಗ್ಯದಲ್ಲಿ ಭಾಳ ಏರುಪೇರು ಆಗ್ತಾ ಇದೆ. ಇದಕ್ಕೆ ಮೆಡಿಸಿನ್ಸ್ಗಳಿಗೆ ಅಂತಂದರೆ ನಾವು ಲಕ್ಷಾಂತರ ರೂಪಾಯಿ ಸುರಿತಾ ಇದ್ದೀವಿ. ನಮ್ಮ ಮೋದಿ ಕೇರ್ ಧ್ಯೇಯ ಏನಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳ ಮುಖಾಂತರ ಎಲ್ಲರ ಆರೋಗ್ಯನ ಅತ್ಯುತ್ತಮವಾಗಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಮೂಲ ಉದ್ದೇಶ ಆಗಿದೆ. ಜೊತೆಗೆ ನಮ್ಮ ಇಡೀ ಏನು ಸಮಾಜದಲ್ಲಿರ್ತಕ್ಕಂಥ ಪಿಡುಗು, ದೊಡ್ಡ ಪಿಡುಗು ಏನಂತ ಹೇಳಿದ್ರೆ ಬಡತನ. ಆ ಬಡತನ ನಿರ್ಮೂಲನೆ ಮಾಡಬೇಕು ಅನ್ನೋಂಥದ್ದೇ ನಮ್ಮ ಮೂಲ ಉದ್ದೇಶ. ಸೊ ಅದಕ್ಕೆ ಒಬ್ರಿಗೊಬ್ರು ಹೆಗಲು ಕೊಟ್ಟು ಪ್ರತಿಯೊಬ್ಬರೂ ಕೂಡ ಒಟ್ಟಿಗೆ ಬೆಳೀತಾ ಇದ್ದೀವಿ. ಬನ್ನಿ, ನೀವು ಎಲ್ಲ ಒಟ್ಟಿಗೆ ಸೇರೋಣ. ನಾವೆಲ್ಲರೂ ನಿರ್ಧಾರ ಮಾಡಿದರೆ 100% ನಮ್ಮ ದೇಶನ, ನಮ್ಮ ಭಾರತನ ವಿಶ್ವಗುರು ಮಾಡ್ಬೋದು, ಶ್ರೀಮಂತ ರಾಮರಾಜ್ಯನ ಮಾಡ್ಬೋದು. ನಾವೆಲ್ಲರೂ ಕೈ ಜೋಡಿಸೋಣ, ಒಗ್ಗೂಡೋಣ, ಸೇರೋಣ. ಇದಕ್ಕೆಲ್ಲದಕ್ಕೂ ಬೆನ್ನೆಲುಬಾಗಿ ಲೆಜೆಂಡ್ರಿ ಲೀಡರ್, ಲೆಜೆಂಡ್ರಿ ಇಂಡಸ್ಟ್ರಿಯಲಿಸ್ಟ್ ಸಮೀರ್ ಮೋದಿ. ಸುಮಾರು 65,000 ಕೋಟಿಗಿಂತ ಹೆಚ್ಚಿನ ವಹಿವಾಟನ್ನು ನಡೆಸ್ತಾ ಇರತಕ್ಕಂಥ ವ್ಯಕ್ತಿ. ಎಲ್ಲರಿಗೂ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಲೆಜೆಂಡರಿ ಲೀಡರ್ಗಳಿದ್ದಾರೆ. ಆ ಎಲ್ಲರ ಸಪೋರ್ಟ್ ತಗೊಂಡು ಎಲ್ಲರ ಮಾರ್ಗದರ್ಶನದಲ್ಲಿ ನಮ್ಮ ರಾಜ್ಯನ, ನಮ್ಮ ದೇಶನ ಸುಭಿಕ್ಷವಾಗಿ ಕಟ್ಟೋಣ, ಆರೋಗ್ಯವಾದ ರಾಜ್ಯ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.